ಅಣ್ಣ ಸೊಳ್ಳೆ ಬತ್ತಿ ಕೊಡಿ. ಬತ್ತಿ ಈಗ ತಗೊಳಪ್ಪ, ಸೊಳ್ಳೆನ ಆಮೇಲಿಂದ ಹಿಡಿದು ಕೊಡ್ತೀನಿ. ದೊಣ್ಣೆ ನೀನ್ ಮಡಿಕೊಂಡು ಅಮ್ಮನ ಕಜಾಯ ಕೇಳಿದ್ರೆ ಹೆಂಗಪ್ಪ ಕೊಟ್ಟದು? ಅಮ್ಮನ ಕೈಗೆ ದೊಣ್ಣೆ ಕೊಡಪ್ಪ, ಕಜಾಯ ಕೊಡ್ತದೆ. ನಮಸ್ತೆ ಫ್ರೆಂಡ್ಸ್, ಯಾರಾದರೂ ನಿಮಗೆ ನಾಯಿ ಅಂತ ಬೈದರೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂತಂದರೆ ನಾಯಿಗಿರೋ ನಿಯತ್ತು ಮನುಷ್ಯನಿಗಿರಲ್ಲ ಅನ್ನೋದನ್ನ ಮರೆತು ಮಾತಾಡ್ತಾ ಇರ್ತಾರೆ. ಈ ಥರ ಬುದ್ಧಿ ಮಾತು ಕೇಳ್ಕೊಂಡಿದ್ರೆ ಇವತ್ತು ನಾಯಿ ಅಂದವನು ನಾಳೆ ಕೋತಿ ಅಂತಾನೆ, ಕತ್ತೆ ಅಂತಾನೆ, ಹಂದಿ ಅಂತಾನೆ ಅನ್ನಿಸ್ಕೊಂತೀರಾ? ನಾವು ಯಾರಿಗೂ ಬಕೆಟ್ ಹಿಡಿಯುವುದಿಲ್ಲ. ಯಾರ ಕೈಯಿಂದಾನು ಬಲವಂತವಾಗಿ ಬಕೆಟ್ ಹಿಡಿಸಿಕೊಂಡಿಯೂ ಗೊತ್ತಿಲ್ಲ. ಆದರೂ ನಾವು ರಾಮಣ್ಣ ಕತ್ತೆ ಮದುವೆ ರಾಮಣ್ಣ ಅಲ್ಲಕಲ್ಲ ಮತ್ತೆ ಸಾಕಪ್ಪ ಸಾಕು, ಈ ಮನುಷ್ಯ ಜೀವನ ಸಾಕು. ಅಪ್ಪ ಭಗವಂತ, ನೀನೇನಾದರೂ ಇರೋದು ನಿಜವಾದ್ರೆ ಮುಂದಿನ ಜನ್ಮದಲ್ಲಿ ನನ್ನ ಯಾವುದಾದ್ರೂ ಹೀರೋಯಿನ್ ಮನೆಯಲ್ಲಿ ನಾಯಿಯಾಗಿ ಹುಟ್ಟಿಸಪ್ಪ. ಆವಾಗವಾಗ ಲೊಚ್ಚ ಲೊಚ್ಚ ಅಂತ ಮುತ್ತಾದರೂ ಕೊಡ್ತಾ ಇರ್ತಾರೆ. ಪ್ಯಾಷನ್ನು ಅಂತ ದಾಡಿ ಮಿಸ ಜ್ವರ ಬಿಟ್ಕೊಂಡು ನಮ್ಮ ಹುಡುಗಿ ಮನೆ ಹತ್ರ ಹೋದರೆ ಯಾವುದೋ ಸ್ವಾಮೀಜಿ ಅಂತ ರಾಗಿ ಹಸಿಟಾಕ ಬತ್ತಾಳೆ. ನಮಸ್ತೆ ಸ್ನೇಹಿತರೆ, ಈಗಿನ ಕಾಲದ ಹುಡುಗರು 25 ವರ್ಷ ಆದರೂ ನನಗೆ ಒಳ್ಳೆ ಟೈಮ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. 35 ವರ್ಷ ಆದರೂ ಹಂಗೆ ಅಂತಾರೆ, 45 ವರ್ಷ ಆದರೂ ಹಂಗೆ ಅಂತ. ಕೊನೆಗೊಂದಿನ ಹಾಸ್ಪಿಟಲಲ್ಲಿ ಡಾಕ್ಟ್ರು ಇವ್ರ ಸಂಬಂಧಿಕರಿಗೆಲ್ಲ ತಿಳಿಸ್ಬಿಡಿ, ಇವನ್ ಟೈಮ್ ಬಂದಿದೆ ಅಂತಾರೆ. ನಾಯಿನ ಶೋಕಿಗೆ ಸಾಕೋರಿಗೆ ಹಸು ಎಮ್ಮೆ ಸಾಕೋದನ್ನು ಅಸಹ್ಯ ಅನ್ಕೊಳ್ಳೋರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಇನ್ಮೇಲೆ ನೀವು ನಾಯಿ ಅಲ್ಲೇ ಕುಡೀರಿ. ಫ್ರೆಂಡ್ಸ್, ಇವತ್ತು ಫೆಸ್ಟಿವಲ್ ಆಫರ್ ನಡೀತಾ ಇದೆ. ನೀವು ಯಾವುದೇ ಚಪ್ಪಲಿ ಅಂಗಡಿಗೆ ಹೋಗಿ ಒಂದು ತಗೊಂಡ್ರೆ ಒಂದು ಫ್ರೀ ಕೊಡ್ತಾರಂತೆ. ಯಾರು ಮಿಸ್ ಮಾಡ್ಕೋಬೇಡಿ, ಬೇಗ ತಗೊಳ್ಳಿ. ನಾವು ಬರುವ ದಾರಿಯಲ್ಲಿ ಮಡಿಗಿರ್ತಾರೆ, ಹೊಸ ಹುಷಾರಾಗಿ ನೋಡ್ಕೋಬಾ. ನೀನು ಯಾಕೆ ಬಂದಿಲ್ಲ ಸರ್? ನಿನ್ನೆ ಸ್ವಲ್ಪ ಕೆಲಸ ಇತ್ತು ಸರ್. ನಿನ್ನೆ ಕೆಲಸ ನಾನು ಸೇರಿಸಿ ಇವತ್ತು ಮಾಡು. ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ. ನಿಮ್ ಮುಖದಲ್ಲಿ ಗಡ್ಡ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಿಮ್ ಮುಖಕ್ಕೆ ಈ ಗಡ್ಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದನ್ನ ಲೈಫ್ ಟೈಮ್ ತೆಗಿಬೇಡಿ. ಅಯ್ಯೋ ಹೋಗಮ್ಮದೇವಿ, ನಮ್ಮಅಮ್ಮ ಗಡ್ಡ ತೆಗಿ ಇಲ್ಲ ಅಂದ್ರೆ ಬೆಂಕಿ ಹಾಕ್ತೀನಿ ಅಂತ ಹೇಳ್ತೈತೆ. ನೀನ್ ಬೇರೆ.